ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವಿಶಾಲ. ಇವತ್ತು ಟೈಮ್ ಬಂದು ಇವಾಗ 11 ಗಂಟೆ ಆಗಿದೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ. ಸೊ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಹೆವಿ ಲಂಚನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ನಿಮಗೂ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಮತ್ತು ಮಧ್ಯಾಹ್ನಕ್ಕೆ ಇವತ್ತು ಸೋನುಗೂ ರಜೆ ಇದೆ ಸ್ಕೂಲು. ಶಿವಮೊಗ್ಗದಲ್ಲಿ 4-5 ದಿನ ಸ್ಕೂಲ್ ರಜೆ, ಮತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದಾರೆ. ಸೊ ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ. ಏನು ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನು. ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರನ್ನು ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬಿಂಗ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕನ್ನು ಮಾಡೋದನ್ನು ಮರಿಬೇಡಿ. ಪಾಪು ಬಂದ, ಇವಾಗ ಅವನಿಗೆ ಸ್ನಾನ ಎಲ್ಲ ಆಯಿತು, ಟಿ ವಿ ನೋಡೋಕ್ಕೆ ಅಂತ ಹೊರಟಿದ್ದ. ಸೊ ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಹೊರಟಿದ್ದಾನೆ. ಅವನು ನಿಮಗೆ ಹಾಯ್ ಮಾಡ್ತಾ ಇದ್ದಾನೆ. ತುಂಬಾ ಕಿತಾಪತಿ ಮಾಡ್ತಾನೆ, ಇಲ್ಲ ಟಿ ವಿ ನೋಡ್ತಿರ್ಬೇಕು, ಇಲ್ಲ ಹೋಮ್ವರ್ಕ್ ಬರ್ತಿರ್ಬೇಕು, ಎರಡರಲ್ಲೊಂದು ಏನಾದ್ರು ಮಾಡ್ತಾ ಇರಬೇಕು. ಬನ್ನಿ, ಇವಾಗ ನಾನು ಫಸ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಮ ಜೊತೆಗೆ. ಇವಾಗ ಮೊದಲನೇದಾಗಿ ಒಂದು ಕುಕ್ಕರ್ಗೆ ನಾನು ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಒಂದು ದೊಡ್ಡ ಬಟ್ಲಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇರೆ ಏನು ವೆಜಿಟೇಬಲ್ಸ್ ಹಾಕದೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಅದರ ಜೊತೆಗೆ ಬೀನ್ಸು ಮತ್ತು ಗೆಡ್ಡೆಕೋಸು ಮತ್ತು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಅದು ಗೆಡ್ಡೆಕೋಸು ಆಲೂಗಡ್ಡೆ ಎರಡೂ ಒಂದೇ ಥರ ಕಾಣಿಸುತ್ತೆ, ಬಟ್ ಎರಡೂ ಹಾಕಿದ್ದೀನಿ ನಾನು. ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರೋದ್ರಿಂದ ಆಲೂಗಡ್ಡೆನ ಸೇರಿಸ್ಕೋತೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪ ಮುಳುಗೋಷ್ಟು ನೀರು. ಇದನ್ನು ಒಗ್ಗರಣೆಗೇ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ, ಬಟ್ ತುಂಬ ಟೈಮ್ ಹಿಡಿಯುತ್ತೆ ಒಗ್ಗರಣೆಗೆ, ಅದಕ್ಕೋಸ್ಕರ ನಾನು ಒಂದು ವಿಷಿಲ್ ಬರ್ಸ್ಕೊಂಡ್ಬಿಡ್ತೀನಿ. ಅದು ಒಂದು ವಿಷಿಲ್ ಬರೆಸೋಷ್ಟೊತ್ತಿಗೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡ್ಬಿಡೋಣ. ಪಾಲಕ್ ಸೊಪ್ಪಿಗೆ ಕುದಿಯೋ ನೀರಿಗೆ ಹಾಕಿಬಿಟ್ಟು 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಬೇಗನೆ ಕುಕ್ ಆಗುತ್ತೆ ಪಾಲಕ್ ಸೊಪ್ಪು. ಹಾಗೆಯೇ ಅದನ್ನು ಕೂಡ ಬೇಯಿಸ್ಕೋತೀನಿ. ಇದು 2-3 ಕಟ್ಟಿದೆ ನೋಡಿ, ಎಷ್ಟಾಗುತ್ತೆ ಇವಾಗ ಬೆಂದ ತಕ್ಷಣ ತುಂಬಾ ಕಡಿಮೆ ಆಗುತ್ತೆ. ಮತ್ತು ದಂಟೆಲ್ಲ ತೆಗೆದು ಹಾಕಬೇಡಿ, ಹಾಗೆಯೇ ಹಾಕಿಬಿಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಅದೆಲ್ಲ ಆಯಿತು, ಒಗ್ಗರಣೆ ಕೊಟ್ಕೊಂಬಿಡೋಣ. ಮಸಾಲೆ ರುಬ್ಬೋಕ್ಕೆ ಫಸ್ಟ್ ಒಗ್ಗರಣೆ ಕೊಟ್ಕೋತೀನಿ ಇವಾಗ. ಅದಕ್ಕೋಸ್ಕರ ಒಂದು ದೊಡ್ಡ ಸ್ಪೂನಷ್ಟು ಬೆಣ್ಣೆನ ಆ್ಯಡ್ ಮಾಡಿದ್ದೀನಿ. ಬೆಣ್ಣೆ ಚೆನ್ನಾಗಿ ಕರಗಲಿ, ಅದೆಲ್ಲ ಕರ್ಗದ ಮೇಲೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತೀನಿ. ಎರಡು ಜೊತೆಗೇ ಮಿಕ್ಸ್ ಮಾಡಿನೇ ಆ್ಯಡ್ ಮಾಡೋದು ನಾನು, ಬರೀ ಬೆಣ್ಣೆಲೂ ಕೂಡ ಮಾಡ್ಕೊಬೋದು, ಫ್ರೈ ಆಗೋದಿಲ್ಲ ಈರುಳ್ಳಿ ಅದೆಲ್ಲ ಸರಿಯಾಗಿ ಫ್ರೈ ಆಗೋದಿಲ್ಲ, ಬರೀ ಬೆಣ್ಣೆಲೇ ಒಗ್ಗರಣೆ ಕೊಟ್ಟರೆ. ಸೊ ಹಾಗಾಗಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಅವೆರಡೂ ಸ್ವಲ್ಪ ಕಾದ್ಮೇಲೆ ಅದಕ್ಕೆ 1-2 ಇಂಚಷ್ಟು ಶುಂಠಿ ಮತ್ತು 1/10 ಎಸಳಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋತೀನಿ. ಇವಾಗ ಮಸಾಲೆ ಸಾಮಾನು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠ ಮೊಗ್ಗು, ಇಷ್ಟನ್ನು ಪಲಾವ್ ಎಲೆ ಇಷ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಈಗ ನಾನು ಪಲಾವ್ ಎಲೆ ಇದಕ್ಕೆ ಹಾಕಿದ್ದೀನಿ, ನಾನು ಪಲಾವ್ ಎಲೆನ ತೆಗಿತೀನಿ ಮತ್ತು ಅದರಲ್ಲೇ ಬಿಡೋದಿಲ್ಲ. ಮತ್ತು ಇವಾಗ 1-4 ಈರುಳ್ಳಿ, 1-2 ಟೊಮೆಟೊ, 1-4 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ತುಂಬಾ ಸಾಫ್ಟ್ ಆಗಬೇಕೆಲ್ಲ. ಅದು ಕೂಡ ಮಿಕ್ಸರ್ಗೆ ಹಾಕಿದಾಗ ಬೇಗನೆ ನುಣ್ಣಗಾಗುತ್ತೆ, ಮತ್ತು ಟೇಸ್ಟ್ ವೈಸ್ ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ. ಹಾಗಾಗಿ ಫುಲ್ಲು ಸಾಫ್ಟಿಯಾಗಿ ಬೇಯಲಿ. ಮತ್ತು ಅದರ ಜೊತೆಗೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತೀನಿ, ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಇವಾಗ ತಳ ಹಿಡಿದೆ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಹೇಳಿದಾಗೆ ಪಲಾವ್ ಎಲೆನ ನಾನು ಲಾಸ್ಟಲ್ಲಿ ತೆಗಿತೀನಿ, ಇವಾಗ ಹಾಗೇ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೀಸನಿಂಗ್ ಆಗಿರೋದ್ರಿಂದ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋತೀನಿ. ಗಾರ್ನಿಶಿಗೆ ಸ್ವಲ್ಪ ರುಬ್ಬೋಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳು, ಗಸಗಸೆ ಮತ್ತು ಗೋಡಂಬಿನೂ ಹಾಕ್ಬೋದು, ನನ್ನ ಹತ್ರ ಅವೆರಡೂ ಖಾಲಿಯಾಗಿತ್ತು. ಸೊ ಹಾಗಾಗಿ ಹಾಗೇ ಮಾಡ್ತಾ ಇದ್ದೀನಿ, ಸೇಮ್ ಟೇಸ್ಟೇ ಕೊಡುತ್ತೆ ಹಾಗೇ ಮಾಡೋದ್ರಿಂದ. ಇವಾಗ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ ಮಿಕ್ಸರ್ ಜಾರ್ಗೆ. ಇವಾಗ ಅದರ ಜೊತೆಗೇ ಈ ರುಬ್ಬಿರೋ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿದೇ ರುಬ್ಕೋತೀನಿ, ಬೇಗ ನುಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ರುಬ್ಬಿ, ಕಡಿಮೆ ಇರೋದನ್ನು ಜಾಸ್ತಿ ಹಾಕ್ಕೊಂಡು ರುಬ್ಬಿ. ಆವಾಗ ಜಾಸ್ತಿ ದೊಡ್ಡ ಜಾರಲ್ಲಿ ರುಬ್ಬಿದ್ರೆ ನಮಗೆ ಕೈಗೇನು ಆಗೋದಿಲ್ಲ, ಅದನ್ನು ನುಣ್ಣಗೆ ರುಬ್ಕೋತೀನಿ. ಇದರ ಜೊತೆಗೆ ನೀವು ಗೋಡಂಬಿ ಸೇರಿಸಿದ್ರೆ ಟೇಸ್ಟ್ ವೈಸು ಕೂಡ ಚೆನ್ನಾಗಿ ಬರುತ್ತೆ, ಬಟ್ ತಿಕ್ನೆಸ್
ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಇದನ್ನು ರುಬ್ಕೊತೀನಿ, ಅಷ್ಟಾದಮೇಲೆ ಒಗ್ಗರಣೆ ಕೊಡ್ಕೋತೀನಿ. ಮತ್ತು ಇದು ಕೂಡ ಒಗ್ಗರಣೆ ಕೊಡ್ಕೊಳ್ಲೇಬೇಕು, ಇದಕ್ಕೆ ಎರಡು ಟೈಮ್ ಒಗ್ಗರಣೆ ಮಿನಿಮಮ್ ಕೊಡಲೇಬೇಕು ನಾವು. ಸೊ ಬೆಣ್ಣೆ ಆವಾಗಲೇ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇವಾಗ ಸುಮ್ಮನೆ ಸ್ವಲ್ಪ ಫ್ಲೇವರ್ಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಮತ್ತು ನಾನು ತೆಗೆದಿರೋ ಪಲಾವ್ ಎಲೆ, ಎಣ್ಣೆ, ಬೆಣ್ಣೆ, ಆ ಪಲಾವ್ ಎಲೆನ ಸೇರಿಸ್ಕೋತೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಪಲಾವ್ ಎಲೆನ ಇವಾಗಲೇ ಹಾಕ್ಬೋದು, ನಾನು ಆವಾಗಲೂ ಒಂದ್ಸಾರಿ ಸೇರಿಸಿದ್ದೆ ಅಷ್ಟೇ, ಫ್ಲೇವರ್ ಮಸಾಲೆಯಲ್ಲೂ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ, ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಯಾಕೆಂದರೆ ನಾನು ಹಸಿ ಮೆಣಸನ್ನು ಹಾಕಿದ್ದೀನಿ, ಕಾಳು ಮೆಣಸನ್ನು ಹಾಕಿದ್ದೀನಿ, ಇವಾಗ ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ನೋಡಿಕೊಂಡು ಸೇರಿಸಿ ಮತ್ತು ಬೇಗ ಬೇಗನೆ ಫ್ರೈ ಮಾಡಬೇಕು. ಈ ಟೈಮಲ್ಲಿ ತುಂಬ ಬೇಗ ಸೀದೋಗುತ್ತೆ ಖಾರದ ಪುಡಿ ಮತ್ತು ಅರಿಶಿನದ ಪುಡಿ ಎಲ್ಲ. ಸೊ ಹಾಗಾಗಿ ಫಾಸ್ಟಾಗಿ ಹಾಕಬೇಕು, ಫಾಸ್ಟಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಪುಡಿ ಮತ್ತು ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲೆ, ನಾನು ಅಷ್ಟು ಮಸಾಲೆ ಸೇರಿಸಿರೋದ್ರಿಂದ ಬರೀ ಒಂದು ಸ್ಪೂನ್ ಹಾಕಿದ್ದೀನಿ. ಮಸಾಲೆ ಕಡಿಮೆ ತೊಗೊಳೋದಾದರೆ ನೀವು ಎರಡು ಸ್ಪೂನಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ಬೋದು. ಸಾಕು, ಎರಡೇ ಸ್ಪೂನ್ ಗರಂ ಮಸಾಲ. ನಾನು ಮಾಡ್ತಾ ಇರೋದು ಒಂದು 6-7 ಜನಕ್ಕೆ ಆಗೋಷ್ಟು ಕರಿ ಆಗುತ್ತೆ ಇದು. ಅಷ್ಟಕ್ಕೆ ಒಂದು ಸ್ಪೂನ್ ಹಾಕಿದ್ದೀನಿ, ಅದೇ ಜಾಸ್ತಿ ಅನಿಸುತ್ತೆ ಮಸಾಲೆ. ಸಾಕು, ಒಂದೇ ಸ್ಪೂನ್ ಗರಂ ಮಸಾಲೆ ಹಾಕಿ ನಾನು ತೋರಿಸಿರೋಷ್ಟು ಮಸಾಲೆ ಐಟಮ್ಸ್ನ ಹಾಕಿ. ಇವಾಗ ಇದೆಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ಬೋದು ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ವೆಜಿಟೇಬಲ್ಸ್ನ ಸೇರಿಸ್ಕೋತೀನಿ. ನೀವು ಇದ್ರ ಜೊತೆಗೆ ಕಾಲಿಫ್ಲವರ್ ಸೇರಿಸ್ಬೋದು, ಕ್ಯಾರೆಟು, ಎಲ್ಲ ವೆಜಿಟೇಬಲ್ಸ್ನ ಸೇರಿಸ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ನಿಮಗೆ ಇದು. ಆರಾಮಾಗಿ ನಾವು ರೆಸ್ಟೋರೆಂಟಿಗೆ ಹೋಗೋ ಬದಲು ಈ ಟೈಮಲ್ಲಿ, ಇವಾಗ ಕೋವಿಡ್ ಇರೋದ್ರಿಂದ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ನನಗನ್ಸೋ ಮಟ್ಟಿಗೆ ಏನೂ ಚೇಂಜ್ ಇಲ್ಲ. ನಾನು ತುಂಬ ಟೇಸ್ಟ್ ಹೊರಗಡೆ ಟೇಸ್ಟ್ ಮಾಡಿದ್ದೀನಿ ವೆಜ್ ಕರಿಗಳನ್ನ, ಬಟ್ ನನಗೆ ಅದೇ ಟೇಸ್ಟೇ ಕೊಡ್ತಾ ಇದೆ. ಅಷ್ಟು ಚೆನ್ನಾಗಾಗಿತ್ತು ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ನಾನು ಎಲೆಯನ್ನು ಕುಕ್ ಆಗಿರೋ ನೀರನ್ನು ಇಟ್ಕೊಂಡಿದ್ದೀನಿ, ಮತ್ತು ತರಕಾರಿ ಬೆಂದಿರೋ ನೀರು ಅವನ್ನೇ ಸೇರಿಸ್ಕೋತೀನಿ. ಇಷ್ಟು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ನೂ ಕೂಡ ಎಂಡಲ್ಲಿ ಸೇರಿಸ್ತೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಪನ್ನೀರ್, ನಾನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಅದನ್ನು ಯಾರಿನ ನೋಡಿಲ್ಲ ಅಂದರೆ ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಕೆಳಗಡೆ ಚೆಕ್ ಮಾಡ್ಬೋದು. ಇವಾಗ ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೋತೀನಿ. ಇದು ತಂದಿರೋ ಕಸೂರಿ ಮೇಥಿ. ಸೊ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿದ್ರೆ ಇದು ಇವಾಗ ಮುಗೀತು. ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ, ಮತ್ತು ಒಂದು ಸ್ಪೂನ್ ಶುಗರ್ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಒಂದು ಸ್ಪೂನ್ ಶುಗರ್ ಹಾಕಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ. ನಾನು ಪನ್ನೀರ್ ಹಾಕಿದ್ದೀನಿ, ಪನ್ನೀರ್ ಕೂಡ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಸೊ ಇವಾಗ ಮುಗೀತು, ಫೈನಲ್ ಆಗಿ ಚೆನ್ನಾಗಿ ಕುದ್ರೆ ಆಯಿತು. ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ, ತುಂಬ ನೀರು ಹಾಕಬೇಡಿ, ತೆಳು ಆಗಿಬಿಡುತ್ತೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಪನ್ನೀರ್ ಅಂತೂ ನಾನು ಹಾಕಿದ ತಕ್ಷಣ ಉಬ್ಬಿ ಇದಾಗುತ್ತೆ ಕರಿಯಲ್ಲಿ, ಸಖತ್ ಟೇಸ್ಟಿಯಾಗಿ ಮತ್ತು ಸ್ಪಾಂಜಿ ಸ್ಪಾಂಜಿಯಾಗಿ ಕರಗೋಗುತ್ತೆ ಪನ್ನೀರ್, ಅಷ್ಟೊಂದು ಟೇಸ್ಟಿಯಾಗಿತ್ತು. ಇವಾಗ ರೆಡಿ ಆಯಿತು, ಎಲ್ಲ ಫುಲ್ ಕುಕ್ಕಾಗಿ ಎಣ್ಣೆ ಬಿಡೋವ್ರಿಗೂ ಕುದಿಸಿ ಎಂಡಲ್ಲಿ ಫ್ರೆಶ್ ಕ್ರೀಮನ್ನು ಹಾಕಬೇಕು. ನಾನು ಫ್ರೆಶ್ ಕ್ರೀಮನ್ನು ಲಾಸ್ಟಲ್ಲಿ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ ಯಾವಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸಿದ್ದೀನಿ, ಎಷ್ಟು ಬೇಕಷ್ಟನ್ನು. ಇವಾಗ ಇದು ಚೆನ್ನಾಗಿ ಕುದಿಬೇಕು, ಗೊತ್ತಾಗುತ್ತೆ ಮೇಲ್ಗಡೆ ಎಣ್ಣೆ ಬಿಡೋದು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಇವಾಗ ನೋಡಿ ಇನ್ನೂ ಸ್ವಲ್ಪ ಶುಗರ್ ಹಾಕ್ತಾ ಇದ್ದೀನಿ, ನಾನು ಟೇಸ್ಟ್ ನೋಡಿದೆ ಕಡಿಮೆ ಆಯಿತು, ಸೊ ಅದಕ್ಕೇ ಇನ್ನೊಂದು ಸ್ವಲ್ಪ ಶುಗರನ್ನು ಹಾಕ್ತಾ ಇದ್ದೀನಿ. ನೀವು ನೋಡಿಕೊಂಡು ಆ್ಯಡ್ ಮಾಡಿ ಎಲ್ಲದನ್ನು. ಇವಾಗಲೇ ನೀವು ಸೇರಿಸ್ಕೊಬೋದು ಖಾರದ ಪುಡಿ, ಏನಾದರೂ ಉಪ್ಪು ಕಡಿಮೆ ಆದರೆ ಎಲ್ಲದನ್ನು ಸೇರಿಸ್ಕೊಬೋದು ಇವಾಗಲೂ ಕೂಡ. ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ ಫ್ರೆಶ್ ಕ್ರೀಮನ್ನು. ಚೆನ್ನಾಗಿ ಬೀಟ್ ಮಾಡಿಕೊಂಡು, ನಾನು ಫ್ರೆಶ್ ಕ್ರೀಮ್ ತಂದಿಲ್ಲ ಹೊರಗಡೆಯಿಂದ, ಮನೆಯಲ್ಲೇ ಹಾಲಿನ ಕೆನೆನ ಬೀಟ್ ಮಾಡಿ ಸೇರಿಸ್ತಾ ಇರೋದು ನಾನು. ಸೇಮ್ ವೇಯಲ್ಲೇ ಟೇಸ್ಟ್ ಕೊಡುತ್ತೆ ನಿಮಗೆ. ಅದನ್ನು ಮಿಕ್ಸ್ ಮಾಡಿದ್ರೆ ಎಂಡ್ ಮುಗೀತು. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿನೇ ಫ್ರೆಶ್ ಕ್ರೀಮನ್ನು ಮಿಕ್ಸ್ ಮಾಡಬೇಕು. ಸೊ ಸೂಪರ್ ಟೇಸ್ಟಿಯಾಗಿರೋ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಕರಿ ರೆಡಿ ಆಯಿತು. ಸೊ ನಾನು ಇದ್ರ ಜೊತೆಗೆ ಲೇಯರ್ ಚಪಾತಿನ ಮಾಡಿದ್ದೆ. ಪಾಪು ನನಗೆ ನಾನೇ ಮಾಡ್ಕೋತೀನಿ ಮಮ್ಮಿ ಚಿಕ್ಕದು ಅಂತ ಹೇಳಿಬಿಟ್ಟು ಅವನೇ ಉದ್ದಿದ್ದಾನೆ ಇದನ್ನು, ನಾನು ಉದ್ದಿಲ್ಲ. ನಾನು ದೊಡ್ಡದು ಉದ್ದಿ ಬೇಯಿಸಾಯಿತು, ಅವನು ನಾನೇ ಉದ್ದುತ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಒಂದು ಪುಟಾಣಿ ಉದ್ದಿದ್ದಾನೆ. ಸೊ ಅದಕ್ಕೆ ಅದನ್ನು ಬೇಯಿಸ್ಕೊಡ್ತಾ ಇದ್ದೆ ಅವನಿಗೆ.
ಅವನಿಗೆ ಚಿಕ್ಕ ಚಿಕ್ಕ ಚಪಾತಿ ಅವೆಲ್ಲ ತುಂಬ ಇಷ್ಟ. ಅದು ಪಾಪ ಅದೇ ಉದ್ದಿ ಮಮ್ಮಿ ಬೇಯಿಸ್ಕೊಡು ಅಂತೇಳಿ ಬೇಯಿಸ್ಕೊಡ್ತಾ ಇತ್ತು. ಬೇಯಿಸಕ್ಕೆ ಹೇಳ್ತಾ ಇದ್ದ, ಅವನೇ ಬೇಯಿಸ್ಕೊತೀನಿ ಅಂದ. ಬಟ್ ಅವನಿಗೆ ಬಿಸಿ ಕಾವಲಿ ಜಳ ಬರ್ತಿರೋದಕ್ಕೆ ಬೇಯಿಸೋಕ್ಕೆ ಭಯ. ಸೊ ಹಾಗಾಗಿ ನನಗೇನೆ ಕೈಯಲ್ಲಿ ಕೊಟ್ಟ ಬೇಯಿಸೋಕ್ಕೆ, ಮಮ್ಮಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೇನೆ ಬೇಯಿಸ್ಕೊಡ್ತಾ ಇದ್ದೆ ನಾನು. ಅವನಿಗೆ ತುಂಬ ಇಷ್ಟ, ಚಪಾತಿ ಅಂದರೆ ಸಖತ್ ಫೇವ್ರೇಟ್. ಎನಿ ಟೈಮ್ ಕೊಟ್ಟರು ತಿಂತಾನೆ. ಇದೆಲ್ಲ ಆದಮೇಲೆ ಸಂಜೆಗೆ ಸ್ನ್ಯಾಕ್ಸನ್ನು ಮಾಡಿದ್ವಿ. ಅಂದರೆ ಏನಿಲ್ಲ, ಶೇಂಗಾ ಹುರಿದಿದ್ದೆ ಅಷ್ಟೇ ಸ್ನ್ಯಾಕ್ಸು. ಇವತ್ತು ಸಣ್ಣ ಮನೇಲಿರೋದ್ರಿಂದ ಏನಾದರೂ ಕೇಳ್ತಾರೆ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಏನಾದರೂ ಬೇಕು ಅಂತ ಇದ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಶೇಂಗಾನ ಹುರಿದು ಅದರ ಜೊತೆ ಮಸಾಲ ಟೀ ಮಾಡಿದ್ದೆ. ಇವತ್ತು ಮಸಾಲ ಟೀ ಮಾಡೋದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ನನಗೆ. ಶೇಂಗಾ ಹುರಿತಾ ಪಕ್ಕದಲ್ಲಿ ಟೀ ಇಟ್ಟಿದ್ದೆ, ಸೊ ಅದು ಸ್ಕಿಪ್ ಆಯಿತು. ಇದೆಲ್ಲ ಮುಗಿಸಿ ರಾತ್ರಿ ಡಿನ್ನರ್ಗೆ ಅದೇ ಮಿಕ್ಕಿತ್ತು. ಸ್ವಲ್ಪ ರೈಸ್ ಒಂದು ಮಾಡ್ಕೊಬೇಕಷ್ಟೇ. ಇನ್ನು ಶೇಂಗಾ ತಿಂದುಬಿಟ್ರೆ ಜಾಸ್ತಿ ಊಟ ಹೋಗೋದಿಲ್ಲ ಯಾರಿಗೂ. ಸೊ ಕರಿ ಇದೆ ಮತ್ತು ರೈಸ್ ಎಲ್ಲ ಮಾಡಿಕೊಂಡ್ರೆ ಮುಗೀತಷ್ಟೇ. ಇದೆಲ್ಲ ಆದಮೇಲೆ ಅವ್ರ ಪಪ್ಪಂದು ಮಗಂದು ಸ್ಟಡಿಯನ್ನು ತೋರಿಸ್ತೀನಿ ನಿಮಗೆ. ಇವೆಲ್ಲ ಇವೆಲ್ಲ ನಿನಗೆ ನೋಡ್ಬೇಕು ಅಂದ್ರೆ ಕಾಯಿನ್ ಸಿಗ್ತಾವ. ಈಗ ಸದ್ಯಕ್ಕೆ ತೋರಿಸ್ತೀನಿ ಎಷ್ಟು ಹೇಳಿದ್ರು. ಪೈಸೆ 25 ಪೈಸೆ, ಇದು 50 ಪೈಸೆ, 50 ಪೈಸೆ, 1 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, ಈಗ 5, 5 ರೂಪಾಯಿ, 10 ರೂಪಾಯಿ. 10 ರೂಪಾಯಿ ಕಾಯಿನ್ ಐತಲ್ಲ ಚಿನ್ನೆ, ನೋಡಿಯಲ್ಲ ಅವತ್ತು. ಅಷ್ಟೇ ಕ್ಲೋಸ್, ಇಷ್ಟೇ ಕ್ಲೋಸ್. ಓಕೆ ಸ್ನೇಹಿತರೆ, ಇಷ್ಟಿತ್ತು ನನ್ನ ಬೆಳಗ್ಗಿಂದ ನೈಟ್ ರೊಟೀನ್. ಇದು ಸಂಜೆ ಹೂ ಕೀಳ್ತಾ ಇದ್ದೆ ನಾನು ಮಗ್ಗನ್ನು, ಅದನ್ನು ಮಧ್ಯದಲ್ಲಿ ಹಾಕೋಣ ಅಂದ್ಕೊಂಡೆ ಬಟ್ ಅದು ಹಾಕೋಕ್ಕೆ ಬರಲಿಲ್ಲ. ಸೊ ಹಾಗಾಗಿ ಎಂಡಲ್ಲಿ ಹಾಕಿದ್ದೀನಿ. ಸಂಜೆನೇ ಮಗ್ಗು ಕಿತ್ತಿಡ್ತೀವಿ, ಇಲ್ಲಾಂದರೆ ಯಾರಾದರೂ ಕಿತ್ಕೊಂಡು ಹೋಗಿಬಿಡ್ತಾರೆ. ಸೊ ಹಾಗಾಗಿ ಸಂಜೆ ಮಗ್ಗು ಕಿತ್ತಿಟ್ಟರೆ ನಮಗೆ ಬೆಳಗ್ಗೆ ಪೂಜೆಗೆಲ್ಲ ಸರಿ ಹೋಗುತ್ತೆ. ಇದು ನಮ್ಮನೆ ಹಿಂದ್ಗಡೆ ಈ ಥರ ಎಲ್ಲ ಇದೆ, ಎಲ್ಲ ಮಳೆ ಇಲ್ಲದೆ ಇರೋದಕ್ಕೆ ಒಣಗಿಬಿಟ್ಟಿದೆ. ಸೊ ನೀರು ಹಾಕ್ತಾ ಇರ್ತೀವಿ ಡೈಲಿ, ನೀರು ಹಾಕೋ ನೀರು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಒಣಗಿಬಿಟ್ಟಿದೆ. ಮತ್ತು ಇದು ನನ್ನ ಮೆಹಂದಿ ಗಿಡ ತುಂಬ ಮೇಲೆ ಹೋಗಿದೆ, ಸ್ವಲ್ಪ ಕಟ್ ಮಾಡಬೇಕು, ನನಗೆ ಕಿತ್ಕೊಳ್ಳೋಕ್ಕೆ ಮೇಲೆ ಹೋಗುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.